ಓಕೆ ಸ್ಟೂಡೆಂಟ್ಸ್, ಐ ಎಫ್ ಆರ್ ಎಸ್ ಅಲ್ಲಿ 2009 ಅಲ್ಲಿ ಒಂದು 14 ಮಾರ್ಕ್ಸ್ ಗೆ ಎ ಬಿ ಅಂತ ಇದೆ. ಅದರಲ್ಲಿ ಎ ಕ್ವಶನ್ ಸಾಲ್ವ್ ಮಾಡಿದ್ದೀವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಈ ಕ್ಲಾಸ್ ಅಲ್ಲಿ ದ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಪಿ ಅಂಡ್ ಕ್ಯೂ ಲಿಮಿಟೆಡ್ ಆಸ್ ಆನ್ 31st of March 2019 ಅಂತ ಹೇಳಿದ್ರು. ನೋಡಿ 2019 31st March ಅಂತ ಹೇಳಿದ್ರು. 31st March 2019 ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 31st March 2019 ಅಂತ ಕೊಟ್ಟಿದೆ. ಯಾವಾಗ ಸ್ಟಾರ್ಟ್ ಆಗಿರುತ್ತಪ್ಪ ಇಯರ್ ಅಂದ್ರೆ 2018 April ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಹೌದಾ? ಸೊ ಇಲ್ಲಿ ಕ್ಯೂ ಲಿಮಿಟೆಡ್ ಮತ್ತೆ ಪಿ ಲಿಮಿಟೆಡ್ 1/4/18 ಇಂದ 31st March ವರೆಗೂ ಬಿಸ್ನೆಸ್ ಮಾಡಿದ್ದಾರೆ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ಸ್ ಎರಡೂ ಕಂಪನಿದು ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ 10 each ಅಂತ ಹೇಳಿದಾನೆ. ನೋಡಿ ಬ್ಯಾಲೆನ್ಸ್ ಶೀಟ್ ಓದ್ಬೇಕಾದ್ರೆ ನಮ್ಗೆ ಇಲ್ಲಿ ಪಿ ಮತ್ತೆ ಕ್ಯೂ ಇದಲ್ವಾ, ಇಲ್ಲಿ ಪಿ ಕಂಪನಿ ಯಾವ್ದು ನೋಡಕ್ ಹೋಗ್ಬೇಡಿ. ಯಾವ್ದು ನೋಡ್ಬೇಕು? ಬರೀ ಕ್ಯೂ ಲಿಮಿಟೆಡ್ ಮಾತ್ರ ನೋಡಿ. ಕ್ಯೂ ಲಿಮಿಟೆಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 10 each ಅಂತ 8 lakh rupees ಇದೆ, ಕರೆಕ್ಟ್? 8 lakh rupees ಅಂದ್ರೆ ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ ಎಷ್ಟು ಸಾವಿರ ಶೇರ್ಸ್ ಬರ್ತಾ ಇದೆ? 80,000 shares ಬರ್ತಾ ಇದೆ ಕ್ಯೂ ಲಿಮಿಟೆಡ್. ಹಾಗೆ ರಿಸರ್ವ್ಸ್ ಆಸ್ ಆನ್ 1/4/2018 ಅಂತ ಹೇಳಿ ನೋಡಿ. 1/4/2018 ಅಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ. ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಜನರಲ್ ರಿಸರ್ವ್ ಅವತ್ತಿಗೆ ಅವತ್ತೇ ಉದ್ಭವ ಆಗಲ್ಲ, ಹೌದಾ? ಅದು ಪ್ರೀವಿಯಸ್ ಇಯರ್ ಇಂದ ಬಂದಿರುತ್ತೆ, ಹೌದಾ? ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಡೇಟ್ ಏನು ಕೊಟ್ಟಿಲ್ಲ. ಕರೆಂಟ್ ಲಯಬಿಲಿಟಿ ಇದೆ, ಪ್ಲಾಂಟ್ ಎಕ್ವಿಪ್ಮೆಂಟ್ಸ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ 60,000 shares ಅಂತ ಹೇಳ್ತಾರೆ. ಅಲ್ಲಿಗೆ ಪಿ ಕಂಪನಿ ಕ್ಯೂ ಕಂಪನಿಲಿ ಇರತಕ್ಕಂತ 80,000 shares ಅಲ್ಲಿ ಎಷ್ಟು ಸಾವಿರ ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ? 60,000 shares ಅನ್ನ ಪರ್ಚೇಸ್ ಮಾಡಿದ್ದಾರೆ, ಕರೆಕ್ಟ್? ಹಾಗೆ ಕರೆಂಟ್ ಅಸೆಟ್ಸ್ ಇದೆ. ಈಗ ನಮಗೆ ಈ ಗೊತ್ತಿರೋ ಇನ್ಫಾರ್ಮೇಶನ್ ಅಲ್ಲಿ ಇಲ್ಲಿ ನೋಡ್ತಾ ಇರಬೇಕು. ಗೊತ್ತಿರೋ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡೋಣ, ಹೌದಾ? ರೇಷಿಯೋನಲ್ಲಿ ನೋಡಿ, ಪಿ ಕಂಪನಿ ಮತ್ತೆ ಕ್ಯೂ ಕಂಪನಿ ಇದೆ. ಇಲ್ಲಿ ಒಟ್ಟು ಕ್ಯೂ ಕಂಪನಿ 1,000 shares ಇದೆ, 80,000 ಇದೆ. ಇದರಲ್ಲಿ 60,000 shares ನ ಪಿ ಕಂಪನಿ ಪರ್ಚೇಸ್ ಮಾಡಿದ್ರೆ ಇನ್ನೆಷ್ಟು ಇರುತ್ತಪ್ಪ? 20,000 shares ಇರುತ್ತೆ. ಅಲ್ಲಿಗೆ 4 zeros 4 zeros ಕ್ಯಾನ್ಸಲ್ ಮಾಡಿ 2 1s are 2 3s are 6, ಅಲ್ಲಿಗೆ ರೇಷಿಯೋ ಎಷ್ಟಾಯ್ತು? 3:1 ಅಂದ್ರೆ 3/4 ಮತ್ತೆ 1/4 ಶೇರ್ ಇರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾನೆ ನೋಡೋಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕ್ಯೂ ಲಿಮಿಟೆಡ್ ಸ್ಟುಡ್ ಅಟ್ 1,20,000 ಆನ್ 1/4/2018. ಪಿ ಲಿಮಿಟೆಡ್ ಅಕ್ವೈರ್ಡ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ ಆನ್ 1/1/2019 ಅಂತ ಹೇಳ್ತಾರೆ. ಇಲ್ಲಿ ಎರಡು ಪಾಯಿಂಟ್ ಇದೆ, ಒಂದ್ ನಿಮಿಷ, ಒಂದಾದ್ಮೇಲೆ ಒಂದು ಹೋಗೋಣ. ಇನ್ನೂ ಒಂದ್ಸರಿ ಏನ್ ಹೇಳ್ತಿದ್ದಾನೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಯೂ ಲಿಮಿಟೆಡ್ ಅಲ್ಲಿ 1/4/2018 ಅಲ್ಲಿ ಆಲ್ರೆಡಿ ಎಷ್ಟಿತ್ತಂತೆ? 1,20,000 ಇತ್ತಂತೆ. ನೋಡಿ, ಕ್ಯೂ ಕಂಪನಿದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟೋಟಲ್ ಎಷ್ಟಿದೆ? 3,20,000 ಇದೆ. ಆ 3,20,000 ಅಲ್ಲಿ 1,20,000 rupees ಆಲ್ರೆಡಿ 1/4/18 ಅಲ್ಲಿ ಇತ್ತು ಅಂದ್ರೆ ಅದು ಯಾವ ವರ್ಷದ್ದು? ಹಿಂದಿನ ವರ್ಷದ್ದು, ಕರೆಕ್ಟ್ ತಾನೆ? ಹಾಗಾದ್ರೆ ಇನ್ನು ಉಳಿದಿರೋ 2 lakh rupees ಏನಾಗಿರುತ್ತೆ ಅಂದ್ರೆ ಅದು 1/4/18 ಇಂದ March 2019 ವರೆಗೂ ಆಗಿರೋ ಪ್ರಾಫಿಟ್ ಆಗಿರುತ್ತೆ, ಕರೆಕ್ಟ್? ಈಗ ನಾವೇನ್ ಮಾಡಿದ್ರೆ ಎರಡನೇ ಪಾಯಿಂಟ್ ಏನದು, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಮಾಡಬೇಕು, ಕರೆಕ್ಟ್? ಈಗ ಕ್ಯಾಪಿಟಲ್ ಪ್ರಾಫಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಏನ್ ಹೇಳಿದ್ದಾನೆ, ಜನರಲ್ ರಿಸರ್ವ್ 1/4/2018 ಅಲ್ಲಿ ಆಲ್ರೆಡಿ ಎಷ್ಟಿತ್ತು? 1,20,000, ಕರೆಕ್ಟ? ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2018 ಅಲ್ಲಿ 1,20,000 ಇತ್ತಂತೆ, ಕರೆಕ್ಟ್? ಕರೆಕ್ಟ್ ಅಂದ್ರೆ ಈಗ ಮೂರನೇ ಪಾಯಿಂಟ್ ಸರ್, ಮೂರನೇ ಪಾಯಿಂಟ್ ಎಲ್ಲಿಂದ ಬಂತು ಸರ್ ಅಂದ್ರೆ ನೋಡಿ, 3,20,000 rupees ಟೋಟಲ್ ಪ್ರಾಫಿಟ್ ಇತ್ತು, ಇದರಲ್ಲಿ 1,20,000 rupees 1/4/2018 ಅಲ್ಲಿ ಆಲ್ರೆಡಿ ಇತ್ತು ಅಂತ ಹೇಳ್ತಾ, ಅದು ಯಾವ ವರ್ಷದ್ದು? ಹೋದ ವರ್ಷದ್ದು, ಹೌದಾ? ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟು ಬರ್ತಾ ಇದೆ ಅಂದ್ರೆ 2 lakhs ಬರ್ತಾ ಇದೆ. ಅದು ಈ ವರ್ಷ ಮಾಡಿರೋ ಪ್ರಾಫಿಟ್ 2018 ಇಂದ March 2019 ವರೆಗೂ ಅರ್ನ್ ಮಾಡಿರೋ ಪ್ರಾಫಿಟ್, ಹೌದಾ? ಅದು ಯಾರ್ ಅರ್ನ್ ಮಾಡಿರೋ ಪ್ರಾಫಿಟ್? ಕ್ಯೂ ಲಿಮಿಟೆಡ್ ಅರ್ನ್ ಮಾಡಿರೋ ಪ್ರಾಫಿಟ್, ಹೌದಾ? ಆದ್ರೆ ಈ ವರ್ಷದಲ್ಲಿ ಬಿಗಿನಿಂಗ್ ಅಲ್ಲ, ಎಂಡಿಂಗ್ ಅಲ್ಲಿ, ಅಂದ್ರೆ 1/1/2019 ಅಲ್ಲಿ 1/1/2019 ಅಲ್ಲಿ ಪಿ ಲಿಮಿಟೆಡ್ ಕ್ಯೂ ಲಿಮಿಟೆಡ್ ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಡೇಟ್ ಇಂದ ಈ ಡೇಟ್ ವರೆಗೂ ಪಿ ಮತ್ತೆ ಕ್ಯೂ ಇಬ್ರು ಸೇರ್ಕೊಂಡು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ,
ಈ ಡೇಟ್ ಇಂದ ಈ ಡೇಟ್ ವರೆಗೂ ಜನವರಿ ಅದರ ಬದಲು 31st ಡಿಸೆಂಬರ್ 18 ಅಂತ ಹೇಳ್ತೀನಿ ಓಕೆನಾ ಈ ಡೇಟ್ ಇಂದ ಈ ಡೇಟ್ ವರೆಗೂ ಬರಿ ಯಾರು ಮಾತ್ರ ಕಷ್ಟಪಟ್ಟಿದ್ದಾರೆ ಕ್ಯೂ ಲಿಮಿಟೆಡ್ ಮಾಡಿದ್ದಾರೆ ಹಾಗಾದ್ರೆ ನಾನು ಏನಂತ ಹೇಳಿದ್ದೆ ಎನಿ ರಿಸರ್ವ್ ಎನಿ ಪ್ರಾಫಿಟ್ಸ್ ಆನ್ ಆರ್ ಬಿಫೋರ್ ದಿ ಪರ್ಚೇಸ್ ಆಫ್ ಶೇರ್ಸ್ ಆಫ್ ಅನದರ್ ಕಂಪನಿ ಆನ್ ಆರ್ ಬಿಫೋರ್ ಅಂದ್ರೆ ಏನು ಜನವರಿ ಅಥವಾ ಅದಕ್ಕಿಂತಲೂ ಹಿಂದೆ ಇರತಕ್ಕಂತ ಎಲ್ಲಾ ರಿಸರ್ವ್ ಎಲ್ಲಾ ಪ್ರಾಫಿಟ್ಸ್ ಎಲ್ಲಿಗೆ ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ಸ್ ಬರುತ್ತೆ ಅಂತ ಹೇಳಿದ್ದೆ ಕರೆಕ್ಟಾ ಹಾಗಾದ್ರೆ ಅವನೇನ್ ಹೇಳ್ತಾ ಇರೋದು 1119 ಅಲ್ಲಿ ಪರ್ಚೇಸ್ ಮಾಡಿದ್ರೆ 1119 ಇಂದ ಮಾರ್ಚ್ 19 ವರೆಗೂ ಬರೋದೆಲ್ಲ ರೆವಿನ್ಯೂ ಪ್ರಾಫಿಟ್ ಬರುತ್ತೆ ಇದರ ಹಿಂದೆ ಇರತಕ್ಕಂತದಲ್ಲಿ ಎಲ್ಲಿಗೆ ಹೋಗುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಹೋಗುತ್ತೆ ಕರೆಕ್ಟಾ ಅರ್ಥ ಆಯ್ತಾ ರಂಜಿತ್ ಕ್ಲಿಯರಾ ಓಕೆ ಹಾಗಾದ್ರೆ ಈ 2 ಲಕ್ಷ ರೂಪಾಯಿ ಪ್ರಾಫಿಟ್ 12 ತಿಂಗಳಿಗೆ ಸಂಪಾದನೆ ಮಾಡಬಹುದು ಕರೆಕ್ಟಾ ಇಲ್ಲಿ ಪ್ರೀ ಅಕ್ವಿಷನ್ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಎಷ್ಟು ತಿಂಗಳಿತ್ತು 9 ತಿಂಗಳಿತ್ತು ಯಾಕೆಂದ್ರೆ ಏಪ್ರಿಲ್ ಇಂದ ಡಿಸೆಂಬರ್ 18 ಗೆ 9 ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು ಅಲ್ಲಿಗೆ 12 ತಿಂಗಳಲ್ಲಿ 3 ತಿಂಗಳು ರೆವಿನ್ಯೂ ಪ್ರಾಫಿಟ್ ಇನ್ನ 9 ತಿಂಗಳು ಕ್ಯಾಪಿಟಲ್ ಪ್ರಾಫಿಟ್ 9 ತಿಂಗಳದ್ದು ಎಷ್ಟು ಬರುತ್ತೆ ಪ್ರಾಫಿಟ್ ಹೇಳಿ 1,75,000 ಬರ್ತಾ ನಾನು ಹೇಳ್ತೀನಿ ನೋಡ್ಕೊಳ್ಳಿ 1,15,000 ಬರ್ತಾ ಇದೆ 1,50,000 ರೂಪೀಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಇಷ್ಟು ಏನಪ್ಪ ಕ್ಯಾಪಿಟಲ್ ಪ್ರಾಫಿಟ್ ಈ ಕ್ಯಾಪಿಟಲ್ ಪ್ರಾಫಿಟ್ ಒಟ್ಟು ಎಷ್ಟು ಬರ್ತಾ ಇದೆ 3,90,000 ರೂಪೀಸ್ ಬರ್ತಾ ಇದೆ ಈ 3,90,000 ನಲ್ಲಿ ಯಾರ್ಯಾರಿಗೆ ಶೇರ್ ಇರುತ್ತಪ್ಪ ಪಿ ಗೆ ಮತ್ತೆ ಕ್ಯೂ ಗೆ ಪಿ ಗೆ ಎಷ್ಟು ಇರುತ್ತಪ್ಪ 3/4 ಅಂದ್ರೆ 3:1 ಅಂದ್ರೆ 3+1 4 ಕರೆಕ್ಟಾ 3,90,000 ಇಂಟು 1/4 ಎಷ್ಟೆಷ್ಟು ಬರುತ್ತೆ ಹೇಳಿ 2,22,500 ಇದಕ್ಕೆ 97,500 ಬರ್ತಾ ಇದೆ ಅಲ್ಲಿಗೆ ಕ್ಯಾಪಿಟಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಕರೆಕ್ಟಾ ಈಗ ಮೂರನೇ ಸ್ಟೆಪ್ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ನೋಡಿ ರೆವಿನ್ಯೂ ಪ್ರಾಫಿಟ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಕ್ಯೂ ಲಿಮಿಟೆಡ್ ಅಲ್ಲಿ ಜನರಲ್ ರಿಸರ್ವ್ 1/4 2018 ಅಲ್ಲಿ ಇರೋ ಎಲ್ಲಾ 1,20,000 ರೂಪೀಸ್ ಕೂಡ ಎಲ್ಲಿ ಸೇರಿರೋದಂತೆ ಕ್ಯಾಪಿಟಲ್ ಗೆ ಹಾಗಾದ್ರೆ ರೆವಿನ್ಯೂ ಪ್ರಾಫಿಟ್ ಗೆ ಏನು ಸೇರಿಲ್ಲ ಕರೆಕ್ಟಾ ಕರೆಕ್ಟ್ ಎರಡನೇದು ಒಟ್ಟು 3,20,000 ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡಿದ್ದಾನೆ ಅದರಲ್ಲಿ 1,20,000 ಹೋದ ವರ್ಷದ್ದು ಈ ವರ್ಷದ ಎಷ್ಟು 2,00,000 ಹೋದ ವರ್ಷದ್ದು ಅದು ರೆವಿನ್ಯೂ ಪ್ರಾಫಿಟ್ ಹೋಯ್ತು ಈ ವರ್ಷದ 2,00,000 9 ತಿಂಗಳದ್ದು ಪ್ರಾಫಿಟ್ ಹೋದ ವರ್ಷಕ್ಕೆ ಹೋಯ್ತು ಕ್ಯಾಪಿಟಲ್ ಪ್ರಾಫಿಟ್ ಹೋಯ್ತು ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/1/19 ಇಂದ 31st March 19 ಗೆ 3 months ಪ್ರಾಫಿಟ್ 2,00,000 ಇಂಟು 3/12 50,000 ರೂಪೀಸ್ ಎಲ್ಲಿಗೆ ಬರ್ತಾ ಇದೆ ಅದು ರೆವಿನ್ಯೂ ಪ್ರಾಫಿಟ್ ಬರ್ತಾ ಇದೆ ಹಾಗಾದ್ರೆ ಇದರಲ್ಲಿ ಬರ್ತಕ್ಕಂತ ಪ್ರಾಫಿಟ್ ಅಲ್ಲೂ ಕೂಡ ಪಿ ಗೆ ಮತ್ತೆ ಕ್ಯೂ ಗೆ ಸೊ 50,000 ಇಂಟು 4/3/4 50,000 ಇಂಟು 1/4 37,500 ಇದು 12,500 ಕರೆಕ್ಟಾ ಅಲ್ಲಿಗೆ ನಮಗೆ ಕ್ಯಾಪಿಟಲ್ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ ಎರಡು ಬಂತು ಈಗ ನೆಕ್ಸ್ಟ್ ಏನ್ ಬೇಕು ಮೈನಾರಿಟಿ ಇಂಟ್ರೆಸ್ಟ್ ಬೇಕು ಕರೆಕ್ಟಾ ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಮೈನಾರಿಟಿ ಇಂಟ್ರೆಸ್ಟ್ ಅಂದ್ರೆ ಕ್ಯೂ ಲಿಮಿಟೆಡ್ ಅಲ್ಲಿ ಇನ್ನೇನೇನು ಉಳಿದಿದೆ ಪಿ ಕಂಪನಿ 80,000 ಶೇರ್ಸ್ ಅಲ್ಲಿ 60,000 ಶೇರ್ಸ್ ನ ಪರ್ಚೇಸ್ ಮಾಡ್ಬಿಡ್ತು ಇನ್ ಎಷ್ಟು ಉಳಿದಿರುತ್ತೆ 20,000 ಶೇರ್ಸ್ ಉಳಿದಿರುತ್ತೆ ಎಷ್ಟು ರೂಪಾಯಿ ಪ್ರಕಾರ 10 ರೂಪೀಸ್ ಪ್ರಕಾರ ಹಾಗಾದ್ರೆ 1/4 ಆಫ್ ಶೇರ್ ಕ್ಯಾಪಿಟಲ್ ಇನ್ ಕ್ಯೂ ಲಿಮಿಟೆಡ್ 20,000 ಇಂಟು 10 ರೂಪಾಯಿ ಪ್ರಕಾರ ಎಷ್ಟು ಉಳಿದಿದ್ಯಪ್ಪ 2,00,000 ಇದೆ ಎರಡನೇದು 1/4 ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿದೆ 97,500 ಇದೆ 1/4 ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್
12,500 ಇದೆ ಕರೆಕ್ಟಾ ಹಾಗಾದ್ರೆ ಇನ್ನು ಎಷ್ಟು ಉಳಿಯುತ್ತೆ 3,10,000 ರೂಪಾಯಿ ಏನಿದು ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್ ಇದೆ ಮೈನಾರಿಟಿ ಇಂಟರೆಸ್ಟ್ ಅಲ್ಲ ಇದು ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್ ಅಂತ ಹೇಳೋಣ ಎರಡು ಒಂದೇ ಆಕ್ಚುಲಿ ಬಟ್ ನೇಮ್ಸ್ ಮಾತ್ರ ಇದೇ ಬರೀ ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್ ಅಂತ ಕರೆಯೋಣ ಆಯ್ತಾ ಒಂದು ನಿಮಿಷ ಇಲ್ಲಿ ಕ್ವೆಶ್ಚನ್ ಏನ್ ಕೇಳಿದಾರೆ ಗೊತ್ತಾ ಕ್ಯಾಲ್ಕುಲೇಟ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಲ್ಲ ಕೇಳೋದೇನೋ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೆ ಒಂದ್ ಸರಿ ಪಿ ಕಂಪನಿ ಕ್ಯೂ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡಿದ ಮೇಲೆ ಪಿ ಕಂಪನಿಗೆ ಎಷ್ಟು ಬೆನಿಫಿಟ್ ಬರ್ತಾ ಇದೆ ಪಿ ಕಂಪನಿಗೆ ಎಷ್ಟು ಬೆನಿಫಿಟ್ ಬರ್ತಾ ಇದೆ ಅದನ್ನ ನೋಡೋಣ ಅದನ್ನ ಬರ ಮಾಡಬೇಕು ಅಂದ್ರೆ ಗುಡ್ ವಿಲ್ ಆ ಕ್ಯಾಪಿಟಲ್ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಈಗ ಐದನೇ ಸ್ಟೆಪ್ ಲಾಸ್ಟ್ ಸ್ಟೆಪ್ ಓಕೆನಾ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಇದು ಒಂದೇ ಒಂದು ಪ್ರಾಬ್ಲಮ್ ಮಾಡಿರೋದಲ್ವಾ ಈ ಪ್ರಾಬ್ಲಮ್ ನೋಡ್ಕೊಳ್ಳಿ ಓಕೆನಾ ಫಸ್ಟ್ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಮಾಡಿರೋದು ನಾವು ಪಿ ಕಂಪನಿ ಎಷ್ಟು ಮಾಡಿದ್ಯಪ್ಪ ಇನ್ವೆಸ್ಟ್ಮೆಂಟ್ ಇನ್ ಕ್ಯೂ ಲಿಮಿಟೆಡ್ ನೋಡಿ 60,000 ಶೇರ್ಸ್ ಪರ್ಚೇಸ್ ಮಾಡಿರೋಂತೆ ಒಂದು ಶೇರ್ ಬೆಲೆ 10 ರೂಪಾಯಿ ಆದ್ರೆ ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ 60,000 ಶೇರ್ಸ್ ಅಂತಲಿ ಎಷ್ಟು ಕೊಟ್ಟವನೆ 8 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಕರೆಕ್ಟ್ ಏನ್ರಪ್ಪ ನೋಡಿ ಒಂದು ಶೇರ್ ಬೆಲೆ ದಿ ಕಾಸ್ಟ್ ಆಫ್ ಶೇರ್ಸ್ ಕಾಸ್ಟ್ ಆಫ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ 60,000 ಶೇರ್ಸ್ ಒಂದು ಶೇರ್ ಬೆಲೆ 10 ರೂಪಾಯಿ ಅಂದ್ರೆ 6 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಕರೆಕ್ಟಾ ಆದ್ರೆ ಅವನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾನೆ 8 ಲಕ್ಷ ಮಾಡಿದ್ದಾನೆ ಅಲ್ಲಿಗೆ 2 ಲಕ್ಷ ಜಾಸ್ತಿ ಕೊಟ್ಟಿದ್ದಾನೆ ಕರೆಕ್ಟ್ ಏನ್ರಿ 2 ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟಿದ್ದಾನೆ ಜಾಸ್ತಿ ಕೊಟ್ಟಿದ್ರೆ ಏನಂತ ಹೇಳ್ತೀವಿ ಗುಡ್ ವಿಲ್ ಅಂತ ಹೇಳ್ತೀವಿ ಹೌದಾ ನಾನು ಸುಮ್ ಸುಮ್ನೆ ಯಾವ್ದಾದ್ರು ಕಂಪ್ನಿಗೆ ಜಾಸ್ತಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀನಾ ಮಾಡ್ತೀನಾ ಯಾಕೆ ಜಾಸ್ತಿ ಕೊಡ್ತಾ ಇದ್ದೀನಿ ಅಂದ್ರೆ ಆ ಕಂಪ್ನಿಲಿ ಬೇರೆ ಏನೋ ಬೆನಿಫಿಟ್ ಇದೆ ಒಳ್ಳೆ ಹೆಸರು ಇದೆ ಒಳ್ಳೆ ಟೆಕ್ನಾಲಜಿ ಇದೆ ಒಳ್ಳೆ ಹ್ಯೂಮನ್ ರಿಸೋರ್ಸಸ್ ಇದೆ ಒಳ್ಳೆ ಪ್ಲೇಸ್ ಅಲ್ಲಿ ಇದೆ ಸಿ ದೇರ್ ಆರ್ ಹಂಡ್ರೆಡ್ಸ್ ಆಫ್ ರೀಸನ್ ವೈ ಐ ಆಮ್ ಪೇಯಿಂಗ್ ಮೋರ್ ಅಂತ ಹೇಳಿ ಯಾಕೆ ಜಾಸ್ತಿ ಪೇಮೆಂಟ್ ಮಾಡ್ತೀನಿ ಆ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮುಂದಕ್ಕೆ ಆದ್ರೆ ಆ ಕಂಪನಿಯಿಂದ ಅಷ್ಟೇ ಪ್ರಾಫಿಟ್ ಅನ್ನ ನಾನು ಗಳಿಸ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋದ್ರಿಂದಾನೇ ನಾನು 2 ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತಾ ಇಲ್ಲಿ ಈಗ ಪರ್ಚೇಸ್ ಮಾಡಿದಾಗ ಪಿ ಕಂಪನಿ ಕ್ಯೂ ಕಂಪನಿಗೆ 2 ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟಿದೆ ಕರೆಕ್ಟಾ ಆದ್ರೆ ಪಿ ಕಂಪನಿ ಕ್ಯೂ ಕಂಪನಿ ಪರ್ಚೇಸ್ ಮಾಡಿದ ಮೇಲೆ ಪಿಗೂ ಒಂದಷ್ಟು ಬೆನಿಫಿಟ್ ಬರ್ತಾ ಇದೆ ಏನ್ ಹೇಳಿ ನೋಡೋಣ ಏನ್ ಬೆನಿಫಿಟ್ ಅಂದ್ರೆ ಇಲ್ಲಿದೆ ನೋಡಿ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಹೌದಾ ಕ್ಯೂ ಕಂಪನಿ ಪಾಪ ರಿಸರ್ವ್ ಎತ್ತಿತ್ತಿದ್ರು 1,20,000 ಹೌದಾ ಹಳೇದು ಪ್ರಾಫಿಟ್ ಇತ್ತು ಈ ವರ್ಷದ ಪ್ರಾಫಿಟ್ 9 ತಿಂಗಳದು ಒಟ್ಟು 3,90,000 ರೂಪಾಯಿ ಪ್ರಾಫಿಟ್ ಮಾಡಿತ್ತು ಯಾರು ಕ್ಯೂ ಲಿಮಿಟೆಡ್ ಅವರೊಬ್ಬರೇ ಮಾಡಿದ್ರು ಅದರಲ್ಲೂ ಕ್ಯೂ ಕಂಪನಿಗೆ ಏನ್ ಬರ್ತಾ ಇದೆ ಬೆನಿಫಿಟ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 2,92,000 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಅದನ್ನ ನಾವು ನಾನು ಕೊಟ್ಟಿರೋದಷ್ಟು ಪಿ ಕಂಪನಿ ಕೊಟ್ಟಿರೋದಷ್ಟು ಕ್ಯೂಗೆ 2 ಲ್ಯಾಕ್ಸ್ ಆದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಪಿ ಲಿಮಿಟೆಡ್ ಎಷ್ಟು ಬರ್ತಾ ಇದೆ ನೋಡಿ 2 ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಪಿ ಕಂಪನಿಗೆ ಕ್ಯೂ ಕಂಪನಿಗೆ ಆ ಕಂಪನಿಯಿಂದ ನನಗೆ ಎಷ್ಟು ಬರ್ತಾ ಇದೆಯಪ್ಪ ಲಾಭ ಹಾಗಾದ್ರೆ ನನಗೆ ಬರೋ ಲಾಭನ ನಾನು ಗುಡ್ ವಿಲ್ ಅಂತ ಕರಿತೀನ ಖಂಡಿತ ಕರೆಯಲ್ಲ ಏನಂತ ಕರಿತೀನಿ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಅರ್ಥ ಆಗ್ತಿದ್ಯಾ ನಿಮ್ಗೆ ಈಗ ಕನ್ಕ್ಲೂಷನ್ ಬರೋಣ ಅವ್ನು ಕೇಳಿರೋ ಕ್ವಶನ್ ಏನೋ ಕ್ಯಾಲ್ಕುಲೇಟ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿ ದಿ ಕಂಟ್ರೋಲಿಂಗ್ ಕಂಪನಿಗೆ ಎಷ್ಟು ಬರ್ತಾ ಇದೆ ಬೆನಿಫಿಟ್ 92,500 ಬರ್ತಾ ಇದೆ ಸಿ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೆ ಪರ್ಚೇಸಿಂಗ್ ಕಂಪನಿಗೆ ಏನ್ ಬೆನಿಫಿಟ್ ಬರ್ತಾ ಇದೆ ನಾನ್ ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳಿದ್ರೆ ಆ ಕಂಪನಿ ಪರ್ಚೇಸ್ ಮಾಡಿದ ಮೇಲೆ ಅವ್ರ ಹತ್ರ ಏನೇನು ಉಳಿದಿದೆ ಇನ್ನೆಷ್ಟು ಉಳಿದಿದೆ ಅದನ್ನ ಮಾಡೋದನ್ನ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ ಕ್ಲಿಯರಾ ನೋಡಿ ಈ ತರದ ಕ್ವಶನ್ ಕೇಳಿದಾಗ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಆನ್ಸರ್ ಹೇಳ್ಬೇಕು ಓಕೆನಾ ನಾವೇನೋ ಸರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನಾವು ನಮ್ ಟೀಚರ್ ಯಾರು ಬರೋದು ಮಾಡಿಸೇ ಇಲ್ಲ ಇದನ್ನ ನಾನ್ ಕಂಟ್ರೋಲಿಂಗ್ ಮಾಡಿಸಿದ್ರೆ ಕಂಟ್ರೋಲಿಂಗ್ ಅಂತ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಬಾರದು ಕ್ಲಿಯರಾ ಬಟ್ ಅಂತ ಬರ್ಕೊಳ್ಳಿ